ಮಂಗಳೂರಿನ ವಾರ್ಡ್ ನಂಬರ್ 25ರ ಸುಂಕದಕಟ್ಟೆಯ ಪರಿಸರದಲ್ಲಿ ಬಡ ಕುಟುಂಬದ ಪದ್ಮ ಎಂಬ ಮಹಿಳೆಯ ಮನೆ ಪ್ರಕೃತಿ ವಿಕೋಪದಿಂದ ಸಂಪೂರ್ಣವಾಗಿ ಹಾನಿಗೊಂಡಿತ್ತು ಎಂದು ಸ್ಥಳಕ್ಕೆ ಶಾಸಕ ವೇದವ್ಯಾಸ ಕಾಮತವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇತ್ತೀಚೆಗೆ ಸುರಿದ ಭಾರಿ ಗಾಳಿ ಮಳೆಯಿಂದಾಗಿ ಹಾನಿಗೊಳಗಾದ ಪ್ರದೇಶಗಳಿಗೆ ಶಾಸಕ ವೇದವ್ಯಾಸ ಕಾಮತವರು ಭೇಟಿ ನೀಡಿ ಪರಿಶೀಲಿಸಿದರು ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಮನೆ ಹಾನಿಗೊಳಗಾದವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಘೋಷಿಸಬೇಕೆಂದು ಮನವಿ ಮಾಡಿದ ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸಿ ಸಿಎಂ ಅವರು ತಕ್ಷಣ ಪರಿಹಾರವನ್ನು ಘೋಷಿಸಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು ಇತ್ತೀಚಿನ ಬಹಳ ದೊಡ್ಡ ಮಳೆಯಲ್ಲಿ ಪ್ರಕೃತಿಯ ವಿಕೋಪದಿಂದ ಅವರ ಮನೆ ಸಂಪೂರ್ಣವಾಗಿ ಹಾನಿಗೊಂಡದ್ದನ್ನು ನಾನು ಮತ್ತು ಈ ಭಾಗದ ಮಹಾನಗರಪಾಲಿಕೆ ಸದಸ್ಯರಾಗಿರುವಂತ ಶ್ರೀಮತಿ ಜಯಲಕ್ಷ್ಮಿ ಶೆಟ್ಟಿ ಅವರು ಅದೇ ರೀತಿ ಸ್ಥಳೀಯ ಮಹಾನಗರಪಾಲಿಕೆ ಸದಸ್ಯರಾಗಿರುವಂತ ಮನೋಜ್ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂತ ವಿಜಯ್ ಕುಮಾರ್ ಶೆಟ್ಟಿ ಅವರು ಅದೇ ರೀತಿ ಅಮಿತ್ ಕೋಡಿಕಲ್ ಅವರು ಪುಷ್ಪಕ್ಕನ ಅವರು ಅಮಿತ್ ಸುಂಕದಕಟ್ಟೆ ಅವರು ಗೀತಕ್ಕನ ಅವರು ಹಾಗೆ ಮನೆಯ ಪರಿಸರದ ವ್ಯಕ್ತಿಗಳು ನಿವಾಸಿಗಳು ಮತ್ತು ಅವರ ಮಗಳು ಸುಮಿತಿ ಅವರು ಎಲ್ಲ ಸೇರಿಕೊಂಡು ಮನೆಯ ವೀಕ್ಷಣೆಯನ್ನು ಮಾಡಿದ್ದೀವಿ ಹಾಗಾಗಿ ಮೊನ್ನೆ ಕರಾವಳಿ ಕಣ್ಣಂತ ಬಹಳ ಭೀಕರವಾದ ಮಳೆ ಒಂದು ರೀತಿಯಲ್ಲಿ ಪ್ರಕೃತಿ ವಿಕೋಪದಿಂದ ಬಹಳಷ್ಟು ಹಾನಿಯಾದದ್ದನ್ನು ನಾವು ಕಂಡಿದ್ದೇವೆ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಸಾವಿರಾರು ಮನೆಗಳು ಸಂಪೂರ್ಣವಾಗಿ ಹಾನಿಗೊಂಡದ್ದನ್ನು ಕಂಡು ನಾನು ಶಾಸಕರು ನಾವೆಲ್ಲ ಶಾಸಕರುಗಳು ಗೌರವಾನ್ವಿತ ಮುಖ್ಯಮಂತ್ರಿಗಳ ಹತ್ರ ಬೇಡಿಕೆಯನ್ನು ಇಟ್ಟಿದ್ವಿ ಮುಖ್ಯಮಂತ್ರಿಗಳೇ ಮನೆ ಬಿದ್ದದಕ್ಕೆ ಸಂಪೂರ್ಣ ಹಾನಿಯಾದಕ್ಕೆ 5 ಲಕ್ಷವನ್ನು ಕೊಡಬೇಕು ಈಗ ತನಕ ಸರ್ಕಾರ 95,100 ರೂಪಾಯಿ ಕೊಡ್ತಾ ಇದೆ ಹಾಗಾಗಿ 1 ಲಕ್ಷ ರೂಪಾಯಿ ಕೊಟ್ಟರೆ ಅವರಿಗೆ ಪುನರ್ಪಿ ಮನೆ ಕಟ್ಟಿಕೊಳ್ಳಲಿಕ್ಕೆ ಆಗುವುದಿಲ್ಲ ಹಾಗಾಗಿ 5 ಲಕ್ಷ ಕೊಡಬೇಕು ಅಂತ ಹೇಳುವಂಥ ಮನವಿಯನ್ನು ಕೊಟ್ಟದ್ದು ಅದೇ ದಿವಸ ರಾತ್ರಿ ಒಳಗಡೆ ಮುಖ್ಯಮಂತ್ರಿಗಳು ತಕ್ಷಣ ಬೆಂಗಳೂರಿನಲ್ಲಿ ಕೂತಂಥ ಅಧಿಕಾರಿಗಳ ಮುಖಾಂತರ ಆದೇಶವನ್ನು ಮಾಡಿ ಮನೆ ಹಾನಿಯಾದಂಥ ವ್ಯಕ್ತಿಗಳಿಗೆ 5 ಲಕ್ಷ ಕೊಡಿಸುವಂಥ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ಹಾಗಾಗಿ ಕರಾವಳಿ ಭಾಗದ ಈ ತುಳುನಾಡಿನ ಎಲ್ಲ ಜನತೆಯ ಪರವಾಗಿ ಗೌರವಾನ್ವಿತ ನಮ್ಮ ರಾಜ್ಯದ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಬಡವರ ಬಂಧು ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಪರಿಸರದ ಎಲ್ಲ ವ್ಯಕ್ತಿಗಳ ಪರವಾಗಿ ನಾನು ಮತ್ತು ಕಂದಾಯ ಇಲಾಖೆಯ ಸಚಿವರಾದಂಥ ಆರ್ ಅಶೋಕರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಜಯಲಕ್ಷ್ಮಿ ಶೆಟ್ಟಿ ಮನೋಜ್ ಬಿಜೆಪಿ ಮುಖಂಡರಾದ ವಿಜಯಕುಮಾರ್ ಶೆಟ್ಟಿ ಅಮಿತ್ ಕೋಡಿಕಲ್ ಮೊದಲಾದವರು ಹಾಜರಿದ್ದರು ಶರಸಾಲಿಯನ್ ವಿಫೋ ನ್ಯೂಸ್ ಮಂಗಳೂರು